ರೊಮೇನಿಯಾದಲ್ಲಿ ನನ್ನ ಹೌಸ್ನಲ್ಲಿ ಒಂದು ಭಯಾನಕ ಡಿಮನ್ ಇರುತ್ತೆ. ಆ ಡಿಮನ್ ತುಂಬಾ ಪವರ್ಫುಲ್ ಆಗಿದ್ದು ಅದನ್ನು ಸೋಲಿಸಲು ಯಾರಿಗೂ ಸಾಧ್ಯವೇ ಇಲ್ಲ ಅಂತ ಡಿಮಾನ್ ಅನ್ನು ಸೋಲಿಸಲು ಒಬ್ಬ ಫಾದರ್ ಮತ್ತು ನನ್ ಹೋಗ್ತಾರೆ. ಮತ್ತೆ ಮುಂದೆ ಏನಾಯ್ತು ಎಂಬುದನ್ನ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಕುರಿನ್ ಹಾರ್ಡಿ. ಈ ಚಿತ್ರದಲ್ಲಿ ಡೆಮಿಯಾನ್ ಬಿಚಿರ್, ತೈಸಾ ಫಾರ್ಮಿಗಾ, ಜೋನಾಸ್ ಬ್ಲೋಕೆಟ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಥ್ರಿಲ್ಲರ್ ಹಾರರ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 5.3 ಮತ್ತು ರಾಟನ್ ಟೊಮೊಟೊದಲ್ಲಿ 25% ಸ್ಕೋರ್ ಮಾಡಿದೆ ಮತ್ತು 35% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂವಿ 1952 ರೊಮೇನಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಬ್ಬರು ನನ್ಸ್ ರೂಮಿಗೆ ಹೋಗುತ್ತಿರುವುದನ್ನು ತೋರಿಸಲಾಗಿದೆ. ಅವರ ಸುತ್ತಮುತ್ತಲಿನ ಹಲವಾರು ಕ್ರಿಶ್ಚಿಯನ್ ಕ್ರಾಸ್ ಗಳ ಉಪಸ್ಥಿತಿಯು ವ್ಯಕ್ತಿಗಳು ದುಷ್ಟ ಅಥವಾ ಸೈತಾನನ್ನು ದೂರವಿಡುವ ಡಿವೈಸ್ ನನ್ನು ಇರಿಸಿದ್ದಾರೆ ಅಂತ ಸೂಚಿಸುತ್ತದೆ. ಬಾಗಿಲಿನ ಮೇಲೆ ಸೃಷ್ಟಿಕರ್ತನ ಹೆಲ್ಪ್ ಇಲ್ಲಿಯವರೆಗೆ ಅಂತ ಬರೆಯಲಾಗಿದೆ. ಒಬ್ಬ ನನ್ ಅವಳ ಕೈಯಲ್ಲಿ ಕೀಲಿಯನ್ನು ಹಿಡಿದುಕೊಂಡು ಬಾಗಿಲನ್ನು ಪ್ರವೇಶಿಸುತ್ತಾಳೆ. ಹೋಗುವಾಗ ಅವಳು ಇತರ ನನ್ಗೆ ದೇವರಲ್ಲಿ ನಂಬಿಕೆ ಇಡು ಅಂತ ಸಲಹೆ ನೀಡ್ತಾಳೆ. ಒಳಗಿದ್ದ ನನ್ನ ರಕ್ತದಲ್ಲಿ ತೊಯ್ದು ಹೊರಗೆ ಬರುತ್ತಿರುವಾಗ ಹೊರಗೆ ನಿಂತಿರುವ ನನ್ ಪ್ರಾರ್ಥಿಸಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಹೊರಗೆ ನಿಂತಿರುವ ನನ್ಗೆ ಕೀಲಿಯನ್ನು ನೀಡಿ ಅವಳು ಹೇಳ್ತಾರೆ, ಏನು ಮಾಡಬೇಕೆಂದು ನಿಂಗೆ ತಿಳಿದಿದೆ, ಎಂದಿಗೂ ಅವನ ಬಲೆಗೆ ಬೀಳಬೇಡ, ಯಾಕಂದ್ರೆ ಈ ಜಗತ್ತಿಗೆ ಹಿಂತಿರುಗಲು ಅವನಿಗೆ ಒಂದು ಲೈಫ್ ಬೇಕು. ಅಷ್ಟರಲ್ಲಿ ಇನ್ವಿಸಿಬಲ್ ಪವರ್ ಒಂದು ಅವಳನ್ನು ಎಳೆದುಕೊಂಡು ಹೋಗುತ್ತದೆ. ನನ್ ಹೊರಗೆ ನಿಂತಿರುವಂತೆ ಅವಳು ಕೀಲಿಯೊಂದಿಗೆ ತಪ್ಪಿಸಿಕೊಳ್ಳಲು ಮ್ಯಾನೇಜ್ ಮಾಡ್ತಾಳೆ. ಎಲ್ಲಾ ಟೈಮ್ಲೂ ಭಯದಿಂದ ತುಂಬಿರುತ್ತಾಳೆ. ಅವಳ ಬದುಕುಳಿಯುವ ಸಾಧ್ಯತೆಗಳು ಕ್ಷೀಣಿಸುತ್ತಿವೆ ಎಂಬ ಭಾವನೆ ಅವಳಲ್ಲಿದೆ. ಅವಳ ಸಾವಿನ ನಂತರ ಅವಳು ದೇವರಿಂದ ಕ್ಷಮೆಯನ್ನು ಕೇಳಿದಳು. ಆದಾಗ್ಯೂ ಆಕೆಯ ಸಾವಿನ ನಂತರ ನನ್ ಅನ್ನು ಹೋಲುವ ಡಿಮನ್ ಪ್ರತ್ಯಕ್ಷವಾಗಿದೆ ಅಂತ ಗಮನಿಸಲಾಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಫ್ರೆಂಚಿ ಎಂಬ ಹುಡುಗನನ್ನು ತೋರಿಸಲಾಗಿದೆ. ಅವರು ನನ್ಸ್ಗಳ ಮನೆಗಳಿಗೆ ತಿನ್ನಬಹುದಾದ ವಸ್ತುಗಳನ್ನು ಪೂರೈಸುತ್ತಿದ್ರು. ಅಲ್ಲಿ ಅವನು ಆ ನನ್ಸ್ನ ಡೆಡ್ ಬಾಡಿಯನ್ನು ನೋಡ್ತಾನೆ. ಅವಳನ್ನು ಕಾರಿಗಳು ಗೀಜುತ್ತಾ ತಿನ್ನುತ್ತಿವೆ. ನಂತರ ನಾವು ಚರ್ಚ್ ಫಾದರ್ ಬರ್ಕ್ ಅವರು ವ್ಯಾಟಿಕನ್ ಸಿಟಿನಲ್ಲಿ ಇತರ ಫಾದರ್ ಜೊತೆ ಏನೋ ಮಾತನಾಡುತ್ತಿರುವುದನ್ನು ಗಮನಿಸುತ್ತೇವೆ. ನನ್ ಒಬ್ಬಳು ಅವಳ ಜೀವನವನ್ನು ರೊಮೇನಿಯಾದಲ್ಲಿ ಮುಗಿಸಿದ್ದಾಳೆ, ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಮಾತನಾಡುವಾಗ ಇತರ ಫಾದರ್ಗಳು ರಿವೀಲ್ ಮಾಡ್ತಾರೆ ಮತ್ತು ಈ ಕೇಸ್ನ ಇನ್ವೆಸ್ಟಿಗೇಷನ್ಗಾಗಿ ಅವರು ಅಲ್ಲಿಗೆ ಭೇಟಿ ನೀಡಬೇಕಾಗುತ್ತದೆ. ಸಿಸ್ಟರ್ ಐರೀನ್ ಕೂಡ ಇನ್ವೆಸ್ಟಿಗೇಷನ್ಗಾಗಿ ಆಯ್ಕೆಯಾಗಿದ್ದಾರೆ. ಅವರು ಇನ್ನೂ ನನ್ಸ್ನ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಫಾದರ್ ಬರ್ಕ್ ಮತ್ತು ಸಿಸ್ಟರ್ ಐರೀನ್ ರೊಮೇನಿಯಾಗೆ ತೆರಳುತ್ತಾರೆ. ಅಲ್ಲಿ ಅವರು ಆರ್ಪುಟ್ ಸಪ್ಲೈಯರ್ ಫ್ರೆಂಚಿಯನ್ನು ಭೇಟಿಯಾಗುತ್ತಾರೆ. ಫ್ರೆಂಚಿಯು ನನ್ಸ್ಗಳ ಮನೆಗೆ ಹೋಗುವ ಗ್ರಾಮಸ್ಥರ ಭಯವನ್ನು ಡಿಕ್ಲೇರ್ ಮಾಡ್ತಾನೆ. ತಾನು ಸಹ 3 ತಿಂಗಳಿಗೊಮ್ಮೆ ಅಲ್ಲಿಗೆ ಹೋಗಿ ಅಲ್ಲಿ ರೇಷನ್ ಅನ್ನು ಇಟ್ಟು ಅವನು ತಕ್ಷಣವೇ ಹಿಂತಿರುಗುತ್ತಾನೆ. ಫ್ರೆಂಚಿ ಮೊದಲು ಅವರೊಂದಿಗೆ ಹೋಗಲು ನಿರಾಕರಿಸಿದನು, ನಂತರ ಫೋರ್ಸ್ ಮಾಡಿದ ಮೇಲೆ ಹೋಗಲು ಒಪ್ಪಿದನು. ಫ್ರೆಂಚಿ ಅವರನ್ನು ನನ್ಸ್ನ ಡೆಡ್ ಬಾಡಿಯನ್ನು ಅಲ್ಲಿ ಸಂರಕ್ಷಿಸಲಾಗಿದ್ದ ಐಸ್ ರೂಮಿಗೆ ಕರೆದೊಯ್ಯುತ್ತಾನೆ. ಫ್ರೆಂಚಿ ಕುಳಿತ ಭಂಗಿಯಲ್ಲಿ ನನ್ಸ್ನ ಡೆಡ್ ಬಾಡಿಯನ್ನು ನೋಡಿ ಭಯಭೀತರಾಗಿದ್ದಾರೆ. ನಾನು ಅದನ್ನು ಮಲಗುವಂತೆ ಹಾಕಿದ್ದೇನೆ ಅಂತ ಅವನು ಬರ್ಕೆ ಹೇಳ್ತಾನೆ. ನಾನು ಅವಳನ್ನು ಈ ಪೊಸಿಷನ್ ನಲ್ಲಿ ಇರಿಸಲಿಲ್ಲ. ಫಾದರ್ ಡೆಡ್ ಬಾಡಿ ಎಕೈಯಲ್ಲಿ ಒಂದು ಕೀಲಿಯನ್ನು ಪಡೆಯುತ್ತಾನೆ ಮತ್ತು ಅವನು ಅದನ್ನು ಇಟ್ಟುಕೊಳ್ಳುತ್ತಾನೆ. ಅವನು ಈ ಕೀಲಿಯನ್ನು ಅವನ ಬಳಿ ಇಟ್ಟುಕೊಂಡಿರುವಾಗ ಯಾರೋ ಹತ್ತಿರದ ಬಾಗಿಲನ್ನು ತಟ್ಟುತ್ತಾರೆ. ಆಗ ಫ್ರೆಂಚಿ ಹೇಳ್ತಾನೆ, ನನ್ಸ್ ತಮ್ಮ ಫುಡ್ ಸಪ್ಲೈ ಅನ್ನು ಸ್ವೀಕರಿಸುವ ಅದೇ ಬಾಗಿಲು, ಆದ್ರಿಂದ ಅವರು ತಮ್ಮ ಬಾಗಿಲಿನಿಂದ ಹೊರಗೆ ಕಾಲಿಡಬಾರದು. ಸಂಪೂರ್ಣ ವಿಧಿವಿಧಾನದ ನಂತರ ಆ ಡೆಡ್ ಬಾಡಿಯನ್ನು ಫಾದರ್ ಹೂಳುತ್ತಾರೆ. ಈ ಮಧ್ಯೆ ಇನ್ನೊಂದು ಸಮಾಧಿಯ ಮೇಲೆ ಮತ್ತೊಂದು ಸ್ಥಿರ ಗಂಟೆ ಬಾರಿಸಲು ಪ್ರಾರಂಭಿಸುತ್ತದೆ. ನಂತರ ಫಾದರ್ ಬರ್ತ್ ಸಿಸ್ಟರ್ ಐರಿಂಗೆ ರಿವೀಲ್ ಮಾಡ್ತಾನೆ, ಸಮಾಧಿಯಲ್ಲಿ ಸತ್ತ ವ್ಯಕ್ತಿ ಅನಾರೋಗ್ಯದ ರೀಸನ್ ಸತ್ತಿದ್ದಾನೆ. ಸಮಾಧಿಯ ಮೇಲೆ ಗಂಟೆಯನ್ನು ಹೊಂದಿಸುವ ಉದ್ದೇಶವೆಂದರೆ ಜೀವಂತ ವ್ಯಕ್ತಿಯನ್ನು ತಪ್ಪಾಗಿ ಸಮಾಧಿ ಮಾಡಿದರೆ, ಅವನು ಸತ್ತನೆಂದು ತಪ್ಪಾಗಿ ಆಲೋಚಿಸಿದರೆ, ಅವನು ಅವನ ಚಾಲನೆಯಲ್ಲಿರುವ ಉಸಿರಾಟದ ಬಗ್ಗೆ ಹೇಳಲು ಗಂಟೆಯನ್ನು ಬಾರಿಸಬಹುದು. ಫ್ರೆಂಚಿ ಅವರನ್ನು ನನ್ನ ಹೌಸ್ ಮೇನ್ ಗೇಟ್ಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವನು ನನ್ಸ್ನ ಡೆಡ್ ಬಾಡಿಯನ್ನು ನೋಡಿದ್ದನು. ಅಷ್ಟರಲ್ಲಿ ಫಾದರ್ಗೆ ವಿಂಡೋನಲ್ಲಿ ನನ್ ಕಾಣಿಸ್ತಾಳೆ. ಮುಂದೆ ಹೋಗುವಾಗ ಅವರಲ್ಲಿ 3 ನನ್ಸ್ನ ರಕ್ತವನ್ನು ನೋಡ್ತಾರೆ. ಅದು ಇನ್ನೂ ತಾಜಾವಾಗಿದೆ ಮತ್ತು ಇದು 2 ವಾರಗಳ ಹಿಂದಿನ ಇನ್ಸಿಡೆಂಟ್. ಚರ್ಚ್ಗೆ ಹೋಗುವಾಗ 3 ನನ್ ಅನ್ನು ಭೇಟಿಯಾಗುತ್ತಾರೆ. ಈ ನನ್ಸ್ನ ಫೇಸ್ ಕವರ್ ಆಗಿತ್ತು, ಆದ್ರೆ ಅವಳ ಧ್ವನಿ ಭಯಾನಕವಾಗಿತ್ತು. ಆ ನನ್ ಫಾದರ್ ಮತ್ತು ಸಿಸ್ಟರ್ ಅನ್ನು ಬಿಟ್ಟು ಹೋಗುವಂತೆ ಕೇಳುತ್ತಾಳೆ. ಆಗ ಫಾದರ್ ಬರ್ತ್ ನಾನು ಇಲ್ಲಿಂದ ಹೋದರೆ ವ್ಯಾಟಿಕನ್ ಚರ್ಚ್ ಇನ್ವೆಸ್ಟಿಗೇಷನ್ಗೆ ಬೇರೆ ಜನರನ್ನು ಕಳುಹಿಸುತ್ತಾರೆ ಅಂತ ಹೇಳ್ತಾರೆ. ಆಗ ಈ ನನ್ಸ್ನ ಮನೆಯ ಹತ್ತಿರದ ಸ್ಥಳದಲ್ಲಿ ನಿಲ್ಲುವಂತೆ ಕೇಳುತ್ತಾಳೆ, ಯಾಕಂದ್ರೆ ಅವರ ಪ್ರೇಯರ್ಸ್ ಟೈಮ್ ಸಂಜೆಯಾಗಿತ್ತು. ಎಲ್ಲಾ ಬಾಗಿಲುಗಳನ್ನು ಮುಚ್ಚಲಿರುವ ರೀಸನ್ ನೆಕ್ಸ್ಟ್ ಡೇ ಹಿಂತಿರುಗಲು ಅವಳು ಅವರನ್ನು ಆಹ್ವಾನಿಸುತ್ತಾಳೆ. ಆಗ ಫಾದರ್ ಫ್ರೆಂಚಿಯನ್ನು ಹೊರಡಲು ಕೇಳ್ತಾರೆ, ಸ್ವಲ್ಪ ದಿನಗಳ ನಂತರ ಇಲ್ಲಿಗೆ ಬರಬೇಕು ಎಂದು ಹೇಳ್ತಾರೆ ಮತ್ತು ಅವನು ಹಿಂತಿರುಗುವ ತನಕ ಅವರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮುಗಿಸುತ್ತಾರೆ. ಹಿಂತಿರುಗುವಾಗ ಫ್ರೆಂಚಿಯು ಸ್ಮಶಾನದಲ್ಲಿ ನನ್ಸ್ ನನ್ನ ನೆರಳನ್ನು ಗಮನಿಸಿದನು. ಸಡನ್ಲಿ ಅವನ ಮೇಲೆ ಪೈಶಾಚಿಕ ನನ್ ಒಬ್ಬಳು ಆಕ್ರಮಣ ಮಾಡಿದಳು, ಆದ್ರೆ ಅಲ್ಲಿಂದ ಓಡುವ ಆ ನನ್ನಿಂದ ಅವನ ಪ್ರಾಣವನ್ನು ರಕ್ಷಿಸಿಕೊಳ್ತಾನೆ. ಇನ್ನೊಂದು ಬದಿಯಲ್ಲಿ ಫಾದರ್ ಮತ್ತು ಸಿಸ್ಟರ್ ಊಟದ ಟೈಮ್ಲಿ ಒಂದು ಸಬ್ಜೆಕ್ಟ್ ಅನ್ನು ಚರ್ಚಿಸುತ್ತಿರುವುದನ್ನು ಕಾಣಬಹುದು. ಸಿಸ್ಟರ್ಸ್ ಐರೀನ್ ಅವರು ತಮ್ಮ ಬಾಲ್ಯದಲ್ಲಿ ವಿವಿಧ ರೀತಿಯ ವಿಜನ್ ಅನ್ನು ನೋಡುತ್ತಿದ್ರು ಅಂತ ಫಾದರ್ಗೆ ಹೇಳ್ತಾರೆ. ಈ ವಿಜನ್ ಅನ್ನು ನೋಡಿದ ನಂತರ ಮದರ್ ಮೇರಿ ತನಗೆ ಮಾರ್ಗದರ್ಶನ ನೀಡ್ತಾಳೆ ಅಂತ ಅವಳು ಭಾವಿಸ್ತಾಳೆ. ವ್ಯಾಟಿಕನ್ ಅವಳ ಬಾಲ್ಯದಲ್ಲಿ ಉತ್ತಮ ಬೆಂಬಲವನ್ನು ನೀಡಿತ್ತು, ಆದ್ರಿಂದ ಇಂದು ನನ್ನನ್ನು ಕಳಿಸಿದೆ ಅಂತ ಅವರು ಹೇಳ್ತಾರೆ. ಆಗ ಫಾದರ್ 20 ವರ್ಷಗಳ ಹಿಂದೆ ನಡೆದ ಇನ್ಸಿಡೆಂಟ್ನ ಬಗ್ಗೆ ಸಿಸ್ಟರ್ ಐರಿನ್ಗೆ ಹೇಳ್ತಾರೆ. ಆ ಇನ್ಸಿಡೆಂಟ್ ನಡೆದಿರುವುದು ಫ್ರಾನ್ಸ್ನಲ್ಲಿ. ಒಮ್ಮೆ ಅವರು ಈ ಪ್ರಾಕ್ಟೀಸ್ನ ಟೈಮ್ಲಿ ಇಂಜೋರ್ಡ್ ಗೊಂಡ ಮಗುವನ್ನು ಭೂತೋಚ್ಚಾಟನೆ ಮಾಡುತ್ತಿದ್ರು ಅಂತ ಅವರು ಹೇಳ್ತಾರೆ. ಆದ್ರೆ ಕೆಲವು ವರ್ಷಗಳ ನಂತರ ಅವರು ಸತ್ತ
ಆದರೂ ಅಂತ ವಿಷಾದದಿಂದ ಹೇಳಬಹುದು. ಫಾದರ್ ಅವನ ಸಾವಿಗೆ ಯಾವುದೋ ರೀತಿಯಲ್ಲಿ ಅವನನ್ನು ದೂಷಿಸುತ್ತಾ ದುಃಖಿತನಾಗಿದ್ದ. ಮುಂದಿನ ರಾತ್ರಿ ಸಣ್ಣ ಎಲೆಕ್ಟ್ರಾನಿಕ್ ಡಿವೈಸ್ ಟ್ರಾನ್ಸಿಸ್ಟರ್ ಅನ್ನು ಸ್ವಯಂಚಾಲಿತವಾಗಿ ಆನ್ ಮಾಡಲಾಗುತ್ತದೆ. ಅದರ ಧ್ವನಿಯು ಫಾದರ್ ಬರ್ಕ್ ಅನ್ನು ಜಾಗೃತಗೊಳಿಸುತ್ತದೆ. ಚೆಕ್ ಮಾಡುವಾಗ ಫಾದರ್ ಬರ್ಕ್ ಚಿಕ್ಕ ಮಗುವಿನ ನೆರಳನ್ನು ಗಮನಿಸುತ್ತಾನೆ. ಅವನಿಂದ ಭೂತೋಚ್ಚಾಟನೆಯ ಪ್ರಾಕ್ಟೀಸ್ ದಲ್ಲಿದ್ದ ಈ ಮಗು ಅಷ್ಟೇ ಎತ್ತರ ಇತ್ತು. ಆ ಮಗುವನ್ನು ಫಾಲೋ ಮಾಡಿ ನನ್ನ ಮನೆಯಿಂದ ಹೊರಗೆ ಬರ್ತಾನೆ. ಆಗ ಫಾದರ್ ಬರ್ಕೆ ತಿಳಿಯುತ್ತದೆ ಅವನಿಂದ ಭೂತೋಚ್ಚಾಟನೆಗೊಳಗಾದ ಅದೇ ಮಗು ಅಂತ. ಆದ್ರೆ ಅವನು ಡಿಮನ್ ಆಗಿ ರೂಪಾಂತರಗೊಂಡಿದ್ದಾನೆ. ಸಡನ್ಲಿ ಹಾವೊಂದು ಆ ಮಗುವಿನ ಬಾಯಿಂದ ಹೊರಬರುವ ಫಾದರ್ ಬರ್ಕ್ ಮೇಲೆ ಆಕ್ರಮಣ ಮಾಡಿತು. ಫಾದರ್ ಬರ್ಕ್ ಮತ್ತೆ ಡಾರ್ಕ್ ಕಾಫಿನ್ ನಲ್ಲಿ ಬಿದ್ದು ಚಿಂತೆಗೀಡಾಗುತ್ತಾನೆ. ಕಾಫಿನ್ ನ ಬಾಕ್ಸ್ ಮ್ಯಾಜಿಕಲಿ ಅವನನ್ನು ಜೀವಂತವಾಗಿ ಸಮಾಧಿ ಮಾಡುತ್ತಿದೆ. ಅವನು ಆ ಸಮಾಧಿಯ ಮೇಲೆ ಸ್ಥಿರವಾದ ಗಂಟೆಯನ್ನು ಪದೇ ಪದೇ ಹೊಡೆತಾನೆ. ಇದಲ್ಲದೆ ಗಾಳಿಯ ರಭಸದಿಂದ ಸಿಸ್ಟರ್ ಎಚ್ಚರಗೊಂಡಿದ್ದಾಳೆ. ಸಿಸ್ಟರ್ ಐರಿನ್ ಕೂಡ ಪ್ರಾರ್ಥನೆಯ ಬಿಸುಮಾತುಗಳನ್ನು ಕೇಳುತ್ತಾಳೆ ಮತ್ತು ಅವಳು ಆ ಶಬ್ದಗಳನ್ನು ಬೆನ್ನಟ್ಟಿ ಅಲ್ಲಿಗೆ ಹೋಗುತ್ತಾಳೆ ಮತ್ತು ಅವಳನ್ನು ಡಿಮನ್ ನನ್ ಕೂಡ ಹಿಂಬಾಲಿಸುತ್ತಾರೆ. ಸಿಸ್ಟರ್ ಚರ್ಚ್ ಅನ್ನು ತಲುಪುತ್ತಾಳೆ. ಅಲ್ಲಿ ಪ್ರಾರ್ಥನೆಯ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು. ಆ ಟೈಮ್ ಇಲ್ಲಿ ಪ್ರಾರ್ಥಿಸುತ್ತಿರುವ ನನ್ಸ್ನದ ಸಂಖ್ಯೆಯನ್ನು ಅವಳು ಕಂಡುಕೊಂಡಳು. ಅವಳ ಹಿಂಭಾಗದಲ್ಲಿ ಕಾಣುವ ಗಾಜಿನೊಳಗೆ ಕರಗಿದ ಡಾರ್ಕ್ ಶಾಡೋ ಕೆಳಗೆ ಬರುವುದನ್ನು ಅವಳು ಗಮನಿಸುತ್ತಾಳೆ. ಅವಳು ಆ ಡಿಮನ್ ನನ್ನಿಂದ ಆಕ್ರಮಣಕ್ಕೊಳಗಾಗುತ್ತಾಳೆ. ಇದರಿಂದಾಗಿ ಕನ್ನಡಿ ತಕ್ಷಣವೇ ಮುರಿದು ಹೋಗುತ್ತದೆ. ಅಲ್ಲಿಂದ ಓಡಿ ಸಿಸ್ಟರ್ ಐರಿನ್ ಮುಂಭಾಗದಲ್ಲಿರುವ ಸ್ಮಶಾನಕ್ಕೆ ಹೆಜ್ಜೆ ಹಾಕ್ತಾಳೆ. ಅಲ್ಲಿ ಅವಳು ಫಾದರ್ ಬರ್ಕ್ನ ಕಿರುಚಾಟ ಮತ್ತು ಗಂಟೆ ಹೊಡೆಯುವಿಕೆಯನ್ನು ಕೇಳುತ್ತಾಳೆ ಮತ್ತು ಎಲ್ಲಾ ಸಮಾಧಿಗಳ ಸ್ಥಿರ ಗಂಟೆಗಳು ನೋಡ ನೋಡುತ್ತಿದ್ದಂತೆ ರಿಂಗ್ ಆಗಲು ಪ್ರಾರಂಭಿಸುತ್ತವೆ. ಆದ್ರೆ ಸಿಸ್ಟರ್ ಅವಳ ವಿಜನ್ ನ ಪವರ್ಸ್ ಬಳಸಿಕೊಂಡು ಫಾದರ್ ಬರ್ಕ್ ಅನ್ನು ಸಮಾಧಿ ಮಾಡಿದ ಸಮಾಧಿಯ ವಿಜನ್ ಅನ್ನು ಪಡೆಯುತ್ತಾಳೆ. ಫಾದರ್ ಬರ್ಕ್ ಅವರನ್ನು ಹೊರಗೆ ತರಲು ಸಿಸ್ಟರ್ ಸಮಾಧಿಯನ್ನು ಅಗೆಯುತ್ತಿರುವಾಗ ಡಿಮನ್ನು ಫಾದರ್ ಅನ್ನು ಆಕ್ರಮಣ ಮಾಡ್ತಾನೆ. ಆದ್ರೆ ಡಿಮನ್ ನಿಂದ ಯಾವುದೇ ಹಾನಿಯಾಗುವ ಮೊದಲು ಸಿಸ್ಟರ್ ಐರಿನ್ ಅವನನ್ನು ಸಮಾಧಿಯಿಂದ ಹೊರಗೆ ಕರೆದೊಯ್ಯುತ್ತಾಳೆ. ಫಾದರ್ ಅವರನ್ನು ಕರೆದುಕೊಳ್ಳುವ ಅದೇ ಸಮಾಧಿಯಲ್ಲಿ ಕೆಲವು ಬುಕ್ಗಳನ್ನು ನೋಡ್ತಾರೆ. ಮುಂದಿನ ದಿನದಲ್ಲಿ ಇಬ್ರೂ ನನ್ಸ್ನನ್ ರಮನೆಗೆ ತೆರಳುತ್ತಾರೆ. ಮದರ್ ಸುಪೀರಿಯರ್ ಅಂತ ಕಾಲ್ ಮಾಡುವಾಗ ಫಾದರ್ ಬರ್ಕ್ ಯಾವುದೇ ರಿಯಾಕ್ಷನ್ ಪಡೆಯುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಒಳಗಿನ ಡೋರ್ ಸ್ವಯಂಚಾಲಿತವಾಗಿ ತೆರೆಯುತ್ತದೆ. ಸತ್ತ ನನ್ನಿಂದ ತೆಗೆದ ಕೀಲಿಯನ್ನು ಫಾದರ್ ಸಿಸ್ಟರ್ಗೆ ಹಸ್ತಾಂತರಿಸುತ್ತಾರೆ. ಸಿಸ್ಟರ್ ಐರಿನ್ಗೆ ಆಕೆಯ ಭೇಟಿಯ ಮೊದಲು ಕೀಲಿಯ ಬೀಗವನ್ನು ತಿಳಿದುಕೊಳ್ಳಲು ಫಾದರ್ ಸೂಚಿಸುತ್ತಾರೆ. ನನ್ಸ್ನ ರಮನೆಗೆ ಹೋದಾಗ ಸಿಸ್ಟರ್ ಐರಿನ್ ಒಬ್ಬ ನನ್ನನ್ನು ಗಮನಿಸುತ್ತಾಳೆ. ಅವಳು ಅವಳನ್ನು ಕಾಲ್ ಮಾಡ್ತಾಳೆ. ಆದ್ರೆ ಆ ನನ್ ಅವಳನ್ನು ನಿರ್ಲಕ್ಷಿಸಿ ಮುಂದೆ ಸಾಗುತ್ತಾಳೆ. ಆ ನನ್ ಅನ್ನು ಬೆನ್ನಟ್ಟುತ್ತಾ ಸಿಸ್ಟರ್ ಚರ್ಚ್ಗೆ ಪ್ರವೇಶಿಸುತ್ತಾಳೆ. ಅಲ್ಲಿ ಒಬ್ಬ ನನ್ ಕ್ರಿಶ್ಚಿಯನ್ ಕ್ರಾಸ್ನ ಮೊದಲು ಪೂಜೆಯಲ್ಲಿ ನಿರತಲಾಗಿದ್ದಾಳೆ. ಸಿಸ್ಟರ್ ಐರಿನ್ ಆ ನನ್ ಅನ್ನು ಕರೆದರು. ಆ ನನ್ಸ್ನ ಪ್ರೇಯರ್ಸ್ ಡಿಸ್ಟರ್ಬ್ಗೆ ಮುನ್ನವೇ ಅಲ್ಲಿಗೆ ಬರುವ ಅವಳನ್ನು ಇನ್ನೊಬ್ಬ ನನ್ ಕರೆದುಕೊಂಡು ಹೋಗ್ತಾಳೆ. ನನ್ ಸಿಸ್ಟರ್ ಐರಿನ್ಗೆ ತಿಳಿಸುತ್ತಾಳೆ, ನನ್ಸ್ಗಳು ಈ ಚರ್ಚ್ನಲ್ಲಿ ದೀರ್ಘಕಾಲ ಪ್ರೇಯರ್ ಮಾಡುತ್ತಿದ್ದಾರೆ ಮತ್ತು ಪ್ರತಿ ನನ್ಸ್ನ ಶಿಫ್ಟ್ ಬದಲಾಗುತ್ತಲೇ ಇರುತ್ತದೆ ಮತ್ತು ಇಬ್ರು ಹೊರಡುತ್ತಾರೆ. ಬಾರ್ನಲ್ಲಿ ಡ್ರಿಂಕ್ಸ್ ತೆಗೆದುಕೊಳ್ಳುವಾಗ ಫ್ರೆಂಚ್ಗೆ 12 ವರ್ಷದ ಹಳ್ಳಿಯ ಮಗಳ ಸಾವು ತಿಳಿಯುತ್ತದೆ. ಅಂತಹ ಕೆಟ್ಟ ಇನ್ಸಿಡೆಂಟ್ಗಳ ಹಿಂದಿನ ರೀಸನ್ನನ್ಸ್ಗಳ ಸ್ಥಳವಾದ ಮನೆ ಶಾಪಗ್ರಸ್ತ ಮನೆ ಅಂತ ಬಾರ್ಪನರ್ ಟು ಫ್ರೆಂಚ್ಗೆ ರಿವೀಲ್ ಮಾಡ್ತಾರೆ. ಅದನ್ನು ಕೇಳಿದ ಫ್ರೆಂಚಿ ಫಾದರ್ ಮತ್ತು ಸಿಸ್ಟರ್ನ ಜೀವಕ್ಕೆ ಅಪಾಯವಾಗಬಹುದು ಅಂತ ಅನ್ನಿಸುತ್ತದೆ. ಆದ್ರಿಂದ ಬಂದೂಕನ್ನು ತೆಗೆದುಕೊಂಡು ಅವನು ಬಾರ್ ಅನ್ನು ಬಿಡ್ತಾನೆ. ಅದರ ನಂತರ ಆ ಬುಕ್ಗಳನ್ನು ಅಧ್ಯಯನ ಮಾಡುತ್ತಿರುವ ಫಾದರ್ ಬರ್ಕ್ ಸಡನ್ಲಿ ಸಿಸ್ಟರ್ ಐರಿನ್ ಪ್ರವೇಶ ದ್ವಾರವನ್ನು ಮುಚ್ಚಲಾಗಿದೆ. ಕಳೆದ ರಾತ್ರಿ ತಾನು ನನ್ ಒಬ್ಬಳನ್ನು ಎದುರಿಸಿದ್ದನ್ನು ಸಿಸ್ಟರ್ ಐರಿನ್ ಮತ್ತೊಬ್ಬ ನನ್ಸ್ನ ಮುಂದೆ ರಿವೀಲ್ ಮಾಡ್ತಾಳೆ. ಅವರ ಪ್ರಕಾರ ಈ ಡಿಮನ್ ನನ್ ನರಕದಿಂದ ಬಂದಿದ್ದಾಳೆ, ಹಾಗಾಗಿ ಇದು ನನ್ಸ್ನ ಸಾವಿಗೆ ಸೊಸೈಟಿಗೆ ರೀಸನ್ ಆಗಿರಬಹುದು. ಇದರ ನಡುವೆ ಥರ್ಡ್ ನನ್ಸ್ ಅಲ್ಲಿಗೆ ಬಂದ ನಂತರ ಅದರ ಬಗ್ಗೆ ಮಾತನಾಡುವುದನ್ನು ನಿರಾಕರಿಸುತ್ತಾರೆ. ಇಲ್ಲಿಂದ ಹೊರಡುವಂತೆ ಸಿಸ್ಟರ್ ಐರಿನ್ ನನ್ನು ಕೇಳುತ್ತಾಳೆ. ಇನ್ನೊಬ್ಬ ನನ್ ಹೇಳ್ತಾರೆ, ತಡರಾತ್ರಿ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿರುವುದರಿಂದ ಸಿಸ್ಟರ್ ಐರಿನ್ ಇಂದು ರಾತ್ರಿ ಇಲ್ಲಿಯೇ ಇರುತ್ತಾರೆ. ಆ ನನ್ ಸಿಸ್ಟರ್ ಐರಿನ್ ನನ್ನು ಒಂದು ರೂಮ್ ನಲ್ಲಿ ಕರೆದುಕೊಂಡು ಹೋಗ್ತಾಳೆ. ಫಾದರ್ ಬರ್ಕ್ ನನ್ಸ್ನ ಮನೆಯ ಮ್ಯಾಪ್ ಅನ್ನು ತೀವ್ರವಾಗಿ ಗಮನಿಸುತ್ತಿದ್ದಾರೆ. ಮ್ಯಾಪ್ ಅನ್ನು ಗಮನಿಸುತ್ತಾ ಅವನು ಒಂದು ದೊಡ್ಡ ನರಕದ ರಂಧ್ರಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಸರಿಯಾದ ಟೈಮ್ ಅಲ್ಲಿ ಮದರ್ ಸುಪೀರಿಯರ್ ನ ಧ್ವನಿಯನ್ನು ಕೇಳ್ತಾನೆ. ಮದರ್ ಸುಪೀರಿಯರ್ ಅನ್ನು ಸಮೀಪಿಸ್ತಾ ಫಾದರ್ ಅವಳಿಗೆ ಕೆಟ್ಟ ಇನ್ಸಿಡೆಂಟ್ ಗಳು ನಡೆಯುತ್ತಿವೆ ಅಂತ ತಿಳಿಸ್ತಾರೆ ಮತ್ತು ಆ ಕೀಲಿಯನ್ನು ಸಹ ಉಲ್ಲೇಖಿಸುತ್ತಾರೆ. ಆದ್ರೆ ಮದರ್ ಸುಪೀರಿಯರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದು ಈಗ ಯಾವುದೇ ಪ್ರಯೋಜನವಿಲ್ಲ. ಸಿಸ್ಟರ್ ಐರಿನ್ ಮತ್ತೆ ಮದರ್ ಮೇರಿ ಅವನನ್ನು ಮುನ್ನಡೆಸುವಂತೆ ವಿಷಯಗಳು ಬರ್ತವೆ. ಅವಳು ಅವಳ ವಿಜನ್ ನ ಮೂಲಕ ಡಿಮನ್ ನನ್ಸ್ ನನ್ನು ನೋಡ್ತಾಳೆ. ಅದೇ ಟೈಮ್ ಅಲ್ಲಿ ಅವಳು ಎಚ್ಚರಗೊಂಡು ಅವಳ ರೂಮ್ ನಲ್ಲಿ ಒಬ್ಬ ನನ್ ಅನ್ನು ಕಂಡುಕೊಂಡಳು. ನಂತರ ನನ್ಸ್ ನ ವಿಜನ್ ನ ಸಾವಿನ ದೃಶ್ಯವು ಅವಳ ಮನಸ್ಸಿನಲ್ಲಿ ಆಡುತ್ತದೆ. ಅದೇ ಟೈಮ್ ಅಲ್ಲಿ ಅವಳ ರೂಮ್ ನ ಡೋರ್ ತೆರೆಯುತ್ತಿದ್ದಂತೆ ಅವಳು ಹೊರಬರುತ್ತಾಳೆ. ನಡೆಯುವಾಗ ಅವಳು ಬಾಗಿಲನ್ನು ತಲುಪುತ್ತಾಳೆ. ಅಲ್ಲಿ ಸೃಷ್ಟಿಕರ್ತನ ಹೆಲ್ಪ್ ಇಲ್ಲಿಯವರೆಗೆ ಅಂತ ಬರೆಯಲಾಗಿದೆ. ಸ್ವಲ್ಪ ಟೈಮ್ದೊಳಗೆ ಡೋರ್ ಕೂಡ ತೆರೆದುಕೊಳ್ಳುತ್ತದೆ. ನಂತರ ನಾವು ಸಿಸ್ಟರ್ ಮೇಲೆ ಆಕ್ರಮಣ ಮಾಡುವ ಡಿಮನ್ ನನ್ ಅವಳನ್ನು ಹೆದರಿಸುವುದನ್ನು ಗಮನಿಸುತ್ತೇವೆ. ಆದ್ರೆ ಸಿಸ್ಟರ್ ಅಲ್ಲಿಂದ ಓಡಿ ಹೋಗಿ ಅವಳ ಪ್ರಾಣವನ್ನು ರಕ್ಷಿಸುತ್ತಾಳೆ ಮತ್ತು ಇತರ ನನ್ಸ್ ದಾರಿಯಲ್ಲಿ ಬರುವ ಅವಳನ್ನು ರಕ್ಷಿಸುತ್ತಾರೆ. ಸಿಸ್ಟರ್ ಐರಿನ್ ಮತ್ತೆ ಮನೆಗೆ ಸ್ಟೆಪ್ ಹಾಕ್ತಾಳೆ ಮತ್ತು ಅಲ್ಲಿ ಒಬ್ಬ ಪ್ರೇಯರ್ ನನ್ ಅನ್ನು ಗಮನಿಸುತ್ತಾಳೆ. ಆಕೆಯ ಪ್ರಾರ್ಥನೆಯ ಟೈಮ್ ಅಲ್ಲಿ ಒಂದು ಡೆಡ್ ಬಾಡಿಯು ಸಹ ಮಲಗಿರುತ್ತದೆ. ಸಿಸ್ಟರ್ ಐರಿನ್ ಡೆಡ್ ಬಾಡಿನಿಂದ ಬಟ್ಟೆಯನ್ನು ಹೊರತೆಗೆದಾಗ ಅವಳೊಂದಿಗೆ ಮತ್ತು ಇಲ್ಲಿಯವರೆಗೆ ಅವಳೊಂದಿಗೆ ಮಾತನಾಡುತ್ತಿದ್ದ ಅದೇ ನನ್ ಅನ್ನು ಅಲ್ಲಿ ಕಾಣುತ್ತಾಳೆ. ನಂತರ ನಾವು ಫಾದರ್ ಬರ್ಕ್ ಅವರ ಲೊಕೇಶನ್ ನೋಡ್ತೇವೆ.
ಅಲ್ಲಿ ಡಿಮನ್ನು ಫಾದರ್ ನಿಂದ ಭೂತೋಚ್ಚಾಟನೆಗೊಳಗಾದ ಅದೇ ಮಗುವಿನ ವೇಷದಲ್ಲಿ ಬರ್ತಾನೆ. ಆ ಡಿಮನ್ ಫಾದರ್ ಬರ್ಕ್ ಮೇಲೆ ಆಕ್ರಮಣ ಮಾಡ್ತಾನೆ. ಫಾದರ್ ಬರ್ಕ್ ಓಡುತ್ತಿರುವಾಗ ಅವನ ಪ್ರಾಣವನ್ನು ರಕ್ಷಿಸುತ್ತಾನೆ. ಡಿಮನ್ ನಿಜವಾಗ್ಲೂ ಡಿಮನ್ ಮನ್ ಆಗಿದ್ದು ಫಾದರ್ ಅನ್ನು ಮಗು ಡಿಮನ್ನ ವೇಷದಲ್ಲಿ ಹೆದರಿಸುತ್ತಿದ್ರು ಅಂತ ತಿಳಿದು ಬಂದಿದೆ. ಮತ್ತು ನನ್ಸ್ಗಳ ಸಂಖ್ಯೆಯು ಚರ್ಚ್ಗೆ ಪ್ರವೇಶಿಸುತ್ತವೆ. ಅವರು ಚಿಂತೆ ಮತ್ತು ಅಸಮಾಧಾನಗೊಂಡಿದ್ದಾರೆ. ನನ್ಸ್ನಾರಲ್ಲಿ ಒಬ್ಬರು ಸಿಸ್ಟರ್ ಐರೀನ್ ಅವರನ್ನು ಮದರ್ ಮೇರಿಯ ಮೇಲೆ ಕಣ್ಣುಗಳನ್ನು ಇಟ್ಟುಕೊಂಡು ಪ್ರಾರ್ಥಿಸುವಂತೆ ವಿನಂತಿಸುತ್ತಾರೆ. ಆಗ ಮದರ್ ಮೇರಿಯ ಕಣ್ಣುಗಳು ಸಡನ್ಲಿ ರಕ್ತಸ್ರಾವವಾಯಿತು. ಡಿಮನ್ನು ನನ್ಸ್ನರ ಪ್ರೇಯರ್ಸ್ನಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಾನೆ ಮತ್ತು ಅವರ ಮೇಲೆ ಒಂದೊಂದಾಗಿ ಆಕ್ರಮಣ ಮಾಡ್ತಾನೆ. ಆದ್ರೆ ಸಿಸ್ಟರ್ ಐರೀನ್ ಅವಳ ಪ್ರೇಯರ್ಸ್ ಅನ್ನು ಮುಂದುವರಿಸುತ್ತಾಳೆ. ಫಾದರ್ ಬರ್ಕ್ ಮತ್ತೆ ಐಸ್ ಹೌಸ್ಗೆ ಬರ್ತಾನೆ. ಅಲ್ಲಿ ಡಿಮನ್ ನನ್ ಅವಳ ಮೇಲೆ ಆಕ್ರಮಣ ಮಾಡ್ತಾನೆ. ಆದ್ರೆ ಫ್ರೆಂಚಿ ಅಲ್ಲಿಗೆ ತಲುಪುವ ಮೂಲಕ ಅವಳ ಜೀವವನ್ನು ಉಳಿಸುತ್ತಾನೆ. ಪ್ರೇಯರ್ಸ್ ಟೈಮಲ್ಲಿ ಸಿಸ್ಟರ್ ಐರೀನ್ ಮೇಲೆ ಡಿಮನ್ನು ಅವಳ ದೇಹದ ಮೇಲೆ ಸ್ಟಾರ್ ಅನ್ನು ಬ್ಲಾಕ್ ಮ್ಯಾಜಿಕ್ ಮೂಲಕ ಚಿತ್ರಿಸುತ್ತಾನೆ. ಆಗ ಫಾದರ್ ಮತ್ತು ಫ್ರೆಂಚಿ ಕೂಡ ಅಲ್ಲಿಗೆ ಬರ್ತಾರೆ. ಸಿಸ್ಟರ್ ಅವರು ಇತರ ನನ್ಸ್ನರೊಂದಿಗೆ ಸೇರಿ ಪ್ರೇಯರ್ ಮಾಡುತ್ತಿದ್ದೆ ಅಂತ ಹೇಳ್ತಾರೆ. ಆದ್ರೆ ಅವರು ಗಮನಿಸಿದಂತೆ ಡೆಡ್ ಬಾಡಿ ಬಿಟ್ಟರೆ ಬೇರೇನನ್ ಇಲ್ಲ. ಡೆಡ್ ಬಾಡಿಯ ಮುಖದಿಂದ ಬಟ್ಟೆಯನ್ನು ತೆಗೆದಾಗ ಸಿಸ್ಟರ್ಗೆ ಈಗ ಯಾವುದೇ ನನ್ಸ್ಗಳು ಬದುಕಲು ಸಾಧ್ಯವಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಈ ನನ್ ಹೌಸ್ ಈಗ ಪಾವನ ಅಲ್ಲದಿದ್ದರೂ ಆ ಡಿಮನ್ಗೆ ಬಲಿಯಾಗಿ ಬಿಟ್ಟಿದ್ದಾರೆ. ಆ ಡೆಡ್ ಬಾಡಿಯು ತಕ್ಷಣವೇ ಫಾದರ್ನ ಮೇಲೆ ಆಕ್ರಮಣ ಮಾಡುತ್ತದೆ. ಆದ್ರೆ ಅವನು ಕ್ರಿಶ್ಚಿಯನ್ ಕ್ರಾಸ್ ಅನ್ನು ಸುಟ್ಟು ಅದರ ಮೇಲೆ ಪವಿತ್ರ ನೀರನ್ನು ಚಿಮುಕಿಸ್ತಾನೆ. ಫ್ರೆಂಚಿ ಇಬ್ಬರಿಗೂ ಹೇಳ್ತಾನೆ, ನಾವು ಇಲ್ಲಿ ಬಹಳ ಟೈಮ್ ಕಳೆದಿದ್ದೇವೆ, ಈಗಲೇ ಹೊರಡುವುದು ಉತ್ತಮ. ಆದ್ರೆ ಸಿಸ್ಟರ್ ಐರೀನ್ ಹೇಳಲು ನಿರಾಕರಿಸುತ್ತಾಳೆ. ಅವಳು ಈಗ ಈ ಲೊಕೇಶನ್ ಬಿಡುವುದಿಲ್ಲ ಮತ್ತು ನನ್ಸ್ನ ಸಾವು ನಾರ್ಮಲ್ ಸಾವಲ್ಲ, ಆದ್ರೆ ತ್ಯಾಗ. ಯಾಕಂದ್ರೆ ಆ ಡಿಮನ್ ನನ್ಗೆ ಈ ಜಗತ್ತಿಗೆ ಕಾಲಿಡಲು ಯಾರದ್ದೋ ಒಂದು ಜೀವ ಬೇಕಿತ್ತು. ಅವಳು ಹೇಳ್ತಾರೆ, ಆ ಹಾಲನ್ನು ಮುಚ್ಚಲು ನಾವು ಪವಿತ್ರ ಸೈನ್ ಅನ್ನು ಹುಡುಕಬೇಕಾಗಿದೆ ಮತ್ತು ಆ ಚಿಹ್ನೆಯು ಯೇಸು ಕ್ರಿಸ್ತನ ರಕ್ತವಾಗಿದೆ. ಫಾದರ್ ಬರ್ಕ್ ಕೇಳುವಂತೆ ಆ ಚಿಹ್ನೆ ಎಲ್ಲಿ ಕಂಡು ಬರುತ್ತೆ? ಅವಳು ಉತ್ತರಿಸುತ್ತಾಳೆ, ಅವಳು ಬೇಸ್ಮೆಂಟ್ ನಲ್ಲಿ ಮದರ್ ಸುಪೀರಿಯರ್ನ ಡೆಡ್ ಬಾಡಿಯನ್ನು ಪಡೆದಳು ಮತ್ತು ಅವಳು ಅಲ್ಲಿಗೆ ಹೋಗುವ ಮಾರ್ಗವು ಅವಳಿಗೆ ತಿಳಿದಿದೆ. ಆದ್ರೆ ಅಲ್ಲಿಗೆ ಹೋಗುವ ಮುನ್ನ ನನ್ ಆಗಲೂ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ತದನಂತರ ಅವಳು ಅವಳ ಕೆಲಸವನ್ನು ಸಾಧಿಸಲು ಸಾಧ್ಯವಾಗುತ್ತೆ ಮತ್ತು ಅವಳ ವಿಜನ್ಗಳು ದೈವಿಕವಾಗಿವೆ. ಈಗ ಅವಳು ಅವಳ ಜೀವನವನ್ನು ದೇವರಿಗೆ ಅರ್ಪಿಸಲು ಹೊರಟಿದ್ದಳು. ಫಾದರ್ ಅದರ ಬಗ್ಗೆ ತೃಪ್ತಿ ಹೊಂದುತ್ತಾರೆ ಮತ್ತು ಸಿಸ್ಟರ್ ಐರೀನ್ ನನ್ಸ್ನ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈಗ ಅವಳು ನನ್ ನಂತರ ಅವರಲ್ಲಿ ಮೂವರು ಆ ಬೇಸ್ಮೆಂಟ್ಗೆ ತೆರಳಿದರು ಮತ್ತು ಮದರ್ ಮೇರಿ ಪ್ರತಿಮೆ ಇರುವ ಸ್ಥಳದಲ್ಲಿ ನಿಲ್ಲುತ್ತಾರೆ ಮತ್ತು ಮದರ್ ಮೇರಿ ಪ್ರತಿಮೆ ನಿರ್ದಿಷ್ಟ ದಿಕ್ಕನ್ನು ತೋರಿಸಿದರು. ಅದನ್ನು ನೋಡಿದ ಫಾದರ್ ಬರ್ಕ್ ಸಿಸ್ಟರ್ ಐರೀನ್ ಅವರಿಗೆ ಮದರ್ ಮೇರಿ ನಮ್ಗೆ ಹೆಲ್ಪ್ ಮಾಡ್ತಾಳೆ ಅಂತ ಸೂಚಿಸುವ ನಿಮ್ಮ ವಿಜನ್ ಅಂತ ತಿಳಿಸುತ್ತಾರೆ. ಆ ದಿಕ್ಕಿಗೆ ಹೋಗುವಾಗ ಅವರು ಅದೇ ಕೀಲಿಯನ್ನು ಬಳಸಿಕೊಂಡು ಸಿಸ್ಟರ್ ಐರೀನ್ ತೆರೆದ ಬಾಗಿಲನ್ನು ನೋಡ್ತಾರೆ. ಡೋರ್ ತೆರೆದ ನಂತರ ಕ್ರಿಸ್ತನ ಪವಿತ್ರ ರಕ್ತವನ್ನು ಒಳಗೊಂಡಿರುವ ಪವಿತ್ರ ಸೈನ್ ಅನ್ನು ಅವರು ನೋಡ್ತಾರೆ. ಫಾದರ್ ಆ ಸೈನ್ ಅನ್ನು ಸಿಸ್ಟರ್ಗೆ ಹಸ್ತಾಂತರಿಸಿದರು ಮತ್ತು ಆ ಬಾಗಿಲಿಗೆ ಹೋಗ್ತಾರೆ. ಅಲ್ಲಿ ಸೃಷ್ಟಿಕರ್ತನ ಹೆಲ್ಪ್ ಇಲ್ಲಿಯವರೆಗೆ ಅಂತ ಬರೆಯಲಾಗಿದೆ. ಅಲ್ಲಿ ತಲುಪುತ್ತಾರೆ. ಬಾಗಿಲಿನ ಒಳಗೆ ಹೋಗುವಾಗ ಮೂವರು ಡಿಮನ್ನ ಪ್ರವೇಶವನ್ನು ಪಡೆಯಲು ಸತ್ಯವನ್ನ ಹುಡುಕಲು ವಿವಿಧ ದಿಕ್ಕುಗಳಲ್ಲಿ ಡೈರೆಕ್ಷನ್ಗೆ ಹೋಗ್ತಾರೆ. ಡಿಮನ್ ನನ್ನೊಬ್ಬಳು ಸಿಸ್ಟರ್ ಐರೀನ್ ಮೇಲೆ ಅವಳ ಡೈರೆಕ್ಷನ್ ನಲ್ಲಿ ಆಕ್ರಮಣ ಮಾಡ್ತಾಳೆ. ಅವಳು ಅವನನ್ನು ರಕ್ಷಿಸಿಕೊಳ್ಳಲು ಓಡಿದಾಗ ಅವಳು ಪ್ರವೇಶಿಸುವ ಬಾಗಿಲನ್ನು ಗಮನಿಸುತ್ತಾಳೆ ಮತ್ತು ಡಿಮನ್ನು ಅವನ ದೇಹದ ಮೇಲೆ ಮೋಡಿ ಮಾಡುವ ಮೂಲಕ ಚಿತ್ರಿಸಿದ ಅದೇ ಸೈನ್ ಅನ್ನು ಅವಳು ಗಮನಿಸುತ್ತಾಳೆ ಮತ್ತು ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅನೇಕ ಡಿಮನ್ ನನ್ಸ್ ಅವಳ ದಾರಿಯನ್ನು ತಡೆಯುತ್ತಾರೆ ಮತ್ತು ಎಲ್ಲ ಬಾಗಿಲುಗಳನ್ನು ಮುಚ್ಚಲಾಗಿದೆ. ಸಿಸ್ಟರ್ನ ಕಿರುಚಾಟವನ್ನು ಕೇಳಿ ಫ್ರೆಂಚಿ ಆ ಬಾಗಿಲಿನ ಕಡೆಗೆ ಹೋಗ್ತಾನೆ. ಆದ್ರೆ ಡಿಮನ್ ನನ್ಸ್ಗಳು ಫಾದರ್ನ ದಾರಿಯನ್ನು ತಡೆಯುತ್ತಾರೆ. ಆದ್ರೆ ಕ್ರಿಶ್ಚಿಯನ್ ಕ್ರಾಸ್ ಅನ್ನು ಮಾಡಿ ನಂತರ ಬೆಂಕಿ ಹಚ್ಚಿ ಫಾದರ್ ಬರ್ಕ್ ಅಲ್ಲಿಂದ ಪರಾರಿಯಾಗ್ತಾನೆ. ಆ ಬಾಗಿಲಲ್ಲಿ ಪ್ರವೇಶಿಸಿದಾಗ ಫ್ರೆಂಚಿ ಅನೇಕ ಡಿಮನ್ ನನ್ಸ್ ನನ್ನರನ್ನು ಫೇಸ್ ಮಾಡ್ತಾನೆ ಮತ್ತು ಆ ಚಿಹ್ನೆಯಲ್ಲಿ ಸಿಸ್ಟರ್ ಐರಿಂಗೆ ಡಿಮನ್ ಹಿಡಿದಿರುವ ರೀಸನ್ ಅವಳು ಇರುವುದನ್ನು ಅವನು ಗಮನಿಸುತ್ತಾನೆ. ಡಿಮನ್ನ ನನ್ಸ್ನ ವೇಷದಲ್ಲಿ ಸಿಸ್ಟರ್ ಐರೀನ್ ಫ್ರೆಂಚಿ ಮೇಲೆ ಆಕ್ರಮಣ ಮಾಡ್ತಾಳೆ ಮತ್ತು ಫ್ರೆಂಚಿ ಅವಳ ಹಾರದಿಂದ ಹೊರತೆಗೆದ ಸಿಸ್ಟರ್ ಐರೀನ್ ಮುಖದ ಮೇಲೆ ಯೇಸು ಕ್ರಿಸ್ತನ ರಕ್ತವನ್ನು ಹಚ್ಚುತ್ತಾನೆ. ನಂತರ ಆ ಡಿಮನ್ ನನ್ ಸಿಸ್ಟರ್ ಐರೀನ್ ಅವರ ಬಾಡಿಯನ್ನು ತೊರೆದರು ಆದ್ರೆ ಫ್ರೆಂಚಿ ಮೇಲೆ ಆಕ್ರಮಣ ಮಾಡ್ತಾರೆ. ಡಿಮನ್ನ ನನ್ ಸಿಸ್ಟರ್ ಐರೀನ್ ಅನ್ನು ಫ್ರೆಂಚಿಯನ್ನು ರಕ್ಷಿಸಲು ಮುಂದೆ ಹೋದಾಗ ನೀರಿನಿಂದ ತುಂಬಿದ ಇನ್ನೊಂದು ರೂಮಿಗೆ ಎಸೆಯುತ್ತಾರೆ. ಆ ಡಿಮನ್ ಅವನನ್ನು ಮಗುವಾಗಿ ಪರಿವರ್ತಿಸಿದ ನಂತರ ಫಾದರ್ ಬರ್ಕ್ ಮೇಲೆ ಆಕ್ರಮಣ ಮಾಡ್ತಾನೆ. ಡಿಮನ್ನ ಬಾಯಿಂದ ಬರುವ ಸ್ನೇಕ್ ಫಾದರ್ನ ಕಣ್ಣುಗಳಿಗೆ ಹಾನಿ ಮಾಡುತ್ತದೆ. ಸಿಸ್ಟರ್ ಐರೀನ್ ಅವರು ನೀರಿನಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿರುವಾಗ ಪವಿತ್ರ ಚಿಹ್ನೆಯು ನೀರಿನಲ್ಲಿ ಹಾರಿ ಹೋಗಿದೆ ಅಂತ ತಿಳಿದಿದೆ. ನೀರಿನಿಂದ ಹೊರಬಂದು ಡಿಮನ್ ನನ್ ಸಿಸ್ಟರ್ ಐರೀನ್ ಅನ್ನು ಮುಳುಗಿಸಲು ಪ್ರಯತ್ನಿಸುತ್ತಾಳೆ ಮತ್ತು ಅವಳನ್ನು ಮತ್ತೆ ಮತ್ತೆ ನೀರಿಗೆ ತಳ್ಳುತ್ತಾಳೆ. ಫಾದರ್ ಬರ್ಕ್ ಅವಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಆದ್ರೆ ಡಿಮನ್ ನನ್ ಅವಳ ದುಷ್ಟ ಪವರ್ಸ್ ಬಳಸಿ ಅವನನ್ನು ದೂರ ಎಸೆಯುತ್ತಾಳೆ. ಸಿಸ್ಟರ್ ಐರೀನ್ ಆ ಪವಿತ್ರ ಸೈನ್ ಅನ್ನು ನೀರಿನಿಂದ ತರುವ ಅವಳ ಬಾಯಿಯ ಬಳಿ ತೆಗೆದುಕೊಳ್ಳುತ್ತಾಳೆ. ನಂತರ ಡಿಮನ್ ನನ್ ಆ ಪವಿತ್ರ ಸೈನ್ ಅನ್ನು ನೋಡ್ತಾಳೆ. ಆದ್ರೆ ಸಿಸ್ಟರ್ ಐರೀನ್ ಅವಳ ಬಾಯಿಯನ್ನು ಯೇಸು ಕ್ರಿಸ್ತನ ರಕ್ತದಿಂದ ತುಂಬಿದ್ರಿಂದ ಅದು ಖಾಲಿಯಾಗಿತ್ತು. ಆ ಡಿಮನ್ ನನ್ ಅವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವಾಗ ಸಿಸ್ಟರ್ ಐರೀನ್ ಅವಳ ತುಂಬಿದ ಬಾಯಿಯಿಂದ ರಕ್ತವನ್ನು ಡಿಮನ್ ನನ್ಸ್ ಮುಖದ ಮೇಲೆ ಉಗುಳುತ್ತಾಳೆ.
ಇದರಿಂದಾಗಿ ಡಿಮನ್ ನನ್ಸ್ನ ಅಸ್ತಿತ್ವವು ಮುಗಿಯಲು ಪ್ರಾರಂಭಿಸುತ್ತದೆ. ಕೆಲವು ಹನಿಗಳನ್ನು ಸಹ ನೀರಿನಲ್ಲಿ ತೊಟ್ಟಿಕ್ಕಲಾಗುತ್ತದೆ. ಇದರಿಂದಾಗಿ ನೀರು ಮತ್ತು ಡಿಮನ್ ನನ್ಸ್ಗಳು ನರಕದ ಹೋಲ ಮೂಲಕ ನಿರ್ಗಮಿಸುತ್ತಾರೆ. ನಂತರ ಅದನ್ನು ಮುಚ್ಚಲಾಗುತ್ತದೆ ಮತ್ತು ನರಕದ ದೊಡ್ಡ ರಂಧ್ರವು ಮತ್ತೆ ಮುಚ್ಚಲ್ಪಟ್ಟಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವರಲ್ಲಿ ಮೂವರು ನನ್ ಹೌಸಿನಿಂದ ಹೊರಡುವ ಲೆವೆಲ್ ದಲ್ಲಿದ್ದಾಗ ಸಿಸ್ಟರ್ ಐರೀನ್ ಕೊನೆಯ ಬಾರಿಗೆ ಅಲ್ಲಿ ಪ್ರಾರ್ಥಿಸುತ್ತಾರೆ. ಈ ಸ್ಥಳವು ಈಗ ಸಂಪೂರ್ಣವಾಗಿ ಪವಿತ್ರವಾಗಿದೆ ಅಂತ ಅವಳು ಫ್ರೆಂಚ್ಗೆ ತಿಳಿಸುತ್ತಾಳೆ. ಫ್ರೆಂಚಿಯ ಕುತ್ತಿಗೆ ಹಿಂಭಾಗದಲ್ಲಿ ತಿರುಗುಮುರುವವು ಆಗಿರುವ ಕ್ರಿಶ್ಚಿಯನ್ ಕ್ರಾಸ್ ನಂತೆ ಕಾಣುತ್ತದೆ. ಇದು ಡಿಮನ್ ನನ್ ಅವಳ ಕೆಲವು ಕಂಟೆಂಟ್ ಅನ್ನು ಫ್ರೆಂಚ್ಗೆ ಸುರಿದಿದೆ ಅಂತ ಸೂಚಿಸುತ್ತದೆ ಮತ್ತು ಈ ಚಿತ್ರವು ಇಲ್ಲಿಗೆ ಪೂರ್ಣಗೊಳ್ಳುತ್ತದೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.